ಗೋ ಸಂರಕ್ಷಣೆಯ ಅಂಗವಾಗಿ ದೇಶಾದ್ಯಂತ ಆಯೋಜಿಸಲಾಗಿರುವಂತಹ ಅಭಯಾಕ್ಷರ ಹಾಲು ಹಬ್ಬ ವಿಶೇಷ ಕಾರ್ಯಕ್ರಮ ಕೆಆರ್ಪುರದ ವಿಭೂತಿಪುರ ಮಠದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ನೂರಾರು ಮಂದಿ ಸಾರ್ವಜನಿಕರು ಹಾಲು ಹಬ್ಬದಲ್ಲಿ ಭಾಗವಹಿಸಿ ಅಭಯಾಕ್ಷರಕ್ಕೆ ಬೆಂಬಲವನ್ನು ನೀಡಿದರು. ಗೋಹತ್ಯೆ ನಿಷೇಧ ಕಾಯ್ದೆಯಿಂದ ರಾಷ್ಟ್ರಾದ್ಯಂತ ಸಮರ್ಪಕ ಅನುಷ್ಠಾನಕ್ಕಾಗಿ ನಾಗರಿಕರಿಂದ ಅಹವಾಲು ಪತ್ರಕ್ಕೆ ಸಹಿ ಹಾಕಿಸಿ ಗೋವಿನ ಅಭಯ ನೀಡುವ ವಿಶೇಷ ಕಾರ್ಯಕ್ರಮ ವಿಭೂತಿಪುರ ಮಠದಲ್ಲಿ ನಡೆಯಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಗೋವುಗಳ ಮೆರವಣಿಗೆ ನಡೆಸಲಾಯಿತು. ಇನ್ನು ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಸದಾನಂದ ಗೌಡ, ಮುಕ್ಕೋಟಿ ದೇವತೆಗಳು ಗೋವಿನಲ್ಲಿರುವುದರಿಂದ ಗೋ ರಕ್ಷಣೆ ಮಾಡಬೇಕೆಂದರು. ಆ ನೀರನ್ನು ಪ್ರೋಕ್ಷಣೆ ಮಾಡಿದ್ರೆ ಪಾಪ ಪರಿಹಾರ ಆಗುತ್ತೆ. ಗಂಗೆ, ತುಂಗೆ, ಕಾವೇರಿ ಇಲ್ಲಿ ಹೋದ್ರೆ, ನೀವೊಂದು ಸ್ನಾನ ಮಾಡಿದ್ರೆ ನೀವು ಮಾಡಿದಂಥ ಕರ್ಮ ಆ ಪಾಪಗಳು ಪರಿಹಾರ ಆಗಿ ಒಳ್ಳೆದಾಗುತ್ತೆ ಅಂತ ಹೇಳ್ತಾರೆ. ಮೂರನೇದಾಗಿ, ಈ ದೇಶದ ಸಂಸ್ಕೃತಿ ಸಂಸ್ಕಾರ ಉಳಿಸಿದ್ರೆ ಅದು ಅನ್ನದಾತ ರೈತ. ಈ ಮೂರು ವಿಚಾರಗಳು ಈ ದೇಶದ ಸಂಸ್ಕೃತಿ ಸಂಸ್ಕಾರ ಪರಂಪರೆ ವಿಚಾರಗಳನ್ನು ತುಂಬಿದಂಥವು. ಇನ್ನು ಕಾರ್ಯಕ್ರಮದಲ್ಲಿ ದೇಶಿ ಗೋವುಗಳ ಹಾಲನ್ನು ವಿತರಿಸಲಾಯಿತು. ದೇಶಿ ಗೋತುಳೆಯ ಆಹಾರ ಪದಾರ್ಥಗಳ ಮಳಿಗೆಗಳನ್ನು ಇರಿಸಿ ಗೋವಿನ ಬಗ್ಗೆ ಅರಿವನ್ನು ಮೂಡಿಸಲಾಯಿತು. ಗೋ ರಕ್ಷಣೆಯ ದೀಕ್ಷೆ ತೊಟ್ಟ ಗೋ ಸೇನಾನಿಗಳು, ನಾಗರಿಕರು ಸಹಿ ಹಾಕಿದ ಅಭಯಾಕ್ಷಕರ ಪ್ರತಿಗಳನ್ನು ರಾಘವೇಂದ್ರ ಶ್ರೀಗಳಿಗೆ ಹಾಗೂ ನೆರೆದಿದ್ದ ಜನರಿಗೆ ಪ್ರದರ್ಶನ ಮಾಡಿದರು. ಇದು ಮೊದಲು ನಮ್ಮ ರಾಜ್ಯದಿಂದ ಪ್ರಾರಂಭ ಮಾಡಿರ್ತಕ್ಕಂತ ಪೂಜ್ಯರು ಈ ಗೋಮಾತೆ ಅಂತಕ್ಕಂತ ನಾವು ಏನು ನಂಬಿಕೆಯನ್ನು ಇಟ್ಟಿದ್ದೀರಿ ತಾಯಿಯ ನಂತರ ನಾವು ನಂಬತಕ್ಕಂತ ಒಂದು ಪೂಜೆ ಮಾಡತಕ್ಕಂತ ಗೋವಿನ ಒಂದು ಗೋಮಾತೆಯ ಹತ್ಯೆ ಮತ್ತು ಗೋಮಾತೆಯ ವಿಚಾರವಾಗಿ ಹತ್ಯೆ ಆಗಬಾರ್ದು ಮತ್ತು ಈ ವಿಚಾರವನ್ನು ನಾವು ಸಂಪೂರ್ಣವಾಗಿ ಭಾರತೀಯರು ಇದನ್ನ ನಾವು ಯಾವ ರೀತಿ ಗೋವನ್ನು ರಕ್ಷಿಸಬೇಕು ಅಂತಕ್ಕಂತ ವಿಚಾರದಲ್ಲಿ ಒಂದು ಆಂದೋಲನ ಏನು ಪ್ರಾರಂಭ ಮಾಡಿದ್ದಾರೆ. ಒಟ್ಟಿನಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಜೀವಿಯಾದ ಗೋ ಸಂರಕ್ಷಣೆಗೆ ನಡೀತಾ ಇರುವಂತಹ ಅಭಯಾಕ್ಷರ ಹಾಲು ಹಬ್ಬ ಜನಮನ್ನಣೆ ಗಳಿಸಿದ್ದು ರಾಜ್ಯಾದ್ಯಂತ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬಾಲಕೃಷ್ಣ ವಿ, ಸುದ್ದಿ ಟಿವಿ, ಕೆಆರ್ಪುರ.